ಶೋಷಿತ ವರ್ಗಗಳಿಂದ ಇಡೀ ರಾಜ್ಯಾದ್ಯಂತ ಈ ಥರದ ಪತ್ರಿಕಾಗೋಷ್ಠಿಗಳನ್ನು ಮಾಡ್ತಾ ಇರೋಂಥ ಉದ್ದೇಶ ಏನಿದೆ ಅಂತಂದರೆ, ಸುಮಾರು 5 ವರ್ಷಗಳಿಂದ ಕೂಡ ನಮಗೆ ಶೋಷಿತ ವರ್ಗದ ಸಮುದಾಯಗಳ ಮುಖಂಡರುಗಳು ಸಾಕಷ್ಟು ವಿಚಾರಗಳಿಗೆ ಸಂಬಂಧಪಟ್ಟಂಗೆ ಇಡೀ ರಾಜ್ಯಾದ್ಯಂತ ಮತ್ತು ದೇಶಾದ್ಯಂತ ಕೂಡ ಕೆಲಸ ಮಾಡ್ತಾ ಬಂದಿದೆ. ಈಗಾಗಲೇ ಮುಖಂಡರಿಗೆ ಮಾತಾಡಿದಂಥ ಸಂದರ್ಭದಲ್ಲಿ ಹೇಳಿದಂಗೆ, ಇವತ್ತು BJP ಸರ್ಕಾರ ಅಧಿಕಾರಕ್ಕೆ ಬಂದಂಥ ಸಂದರ್ಭದಿಂದ ಹಿಡಿದು ಅವರ ಪ್ರಣಾಳಿಕೆಯಲ್ಲಿ ಮೊದಲಿಗೆ ಅವರು ಹೇಳ್ದಂಥವುದನ್ನು ಅಜೆಂಡಾಸನ್ನು ಬಿಟ್ಟು ಇನ್ನು ಬಾಕಿ ಎಲ್ಲವನ್ನೂ ಕೂಡ ಈ ದೇಶದಲ್ಲಿ ಮಾಡ್ತಾ ಬಂದಿರೋಂಥದ್ದನ್ನು ನಾವು ಕಂಡಿದ್ದೀವಿ. ಸೊ ಹಂಗಾಗಿ ಈ ದೇಶದ ಅಭಿವೃದ್ಧಿಗೆ ಸಂಬಂಧಪಟ್ಟಂಗೆ ಅದು ಮಹಿಳೆಯರ ವಿಚಾರ ಇರ್ಬೋದು, ಅದು ಯುವಜನರ ವಿಚಾರ ಇರ್ಬೋದು, ಅದು ಕೃಷಿಕರ ವಿಚಾರ ಇರ್ಬೋದು, ಶೋಷಿತ ಸಮುದಾಯಗಳ ವಿಚಾರ ಇರ್ಬೋದು, ಇವ್ಯಾವನ್ನೂ ಕೂಡ ಪರಿಗಣಿಸಿಲ್ಲ. ಬಹುಶಃ ಭಾರತ ದೇಶದಲ್ಲಿ ಇಷ್ಟು ಸುಳ್ಳು ಹೇಳಿರುವಂಥ ಒಬ್ಬ ಪ್ರಧಾನಮಂತ್ರಿಯನ್ನು ಸ್ವಾತಂತ್ರ್ಯ ಬಂದಾಗಿನಿಂದ ಭಾರತ ದೇಶ ಕಂಡಿಲ್ಲ. ರಾಜಕಾರಣ ಮಾಡುವಂಥ ಸಂದರ್ಭದಲ್ಲಿ ಏಳು ಬೀಳುಗಳು ಇವೆಲ್ಲವೂ ಕೂಡ ನಾವು ನೋಡ್ತೇವೆ. ಆದರೆ ಇಡೀ ದೇಶದ ಜನಕ್ಕೆ ಸುಳ್ಳನ್ನು ಹೇಳೋಂಥವ್ರು, ಆಮೇಲೆ ಜೊತೆಗೆ ಬಂದು ಜನರ ಸಮಸ್ಯೆಗಳಿಗೆ ಸಂಬಂಧಪಟ್ಟಂಗೆ ಪಾರ್ಲಿಮೆಂಟಲ್ಲಿ ಮಾತಾಡೋಂಥವ್ರನ್ನ ಅಥವಾ ಮೀಡಿಯಾ ಮುಖಾಂತರ ಮಾತಾಡೋದ್ಬಿಟ್ಟು ನಾನು ಮನ್ ಕಿ ಬಾತಲ್ಲಿ ಮಾತಾಡ್ತೀನಿ ಅಂತಲೇ ಹೇಳೋಂಥವ್ರು. ಇನ್ನು 2ನೇ ಪ್ರಶ್ನೆ, ಇವತ್ತು ನಾನು ಒಬ್ಬ ಮಹಿಳೆಯಾಗಿ ಹೇಳ್ತೇನೆ, ಇವತ್ತು ಯಾವ ಸರ್ಕಾರಗಳು ಕೂಡ ಮಹಿಳಾ ಮೀಸಲಾತಿಗೆ ಸಂಬಂಧಪಟ್ಟಂಗೆ ಕೆಲಸ ಮಾಡಲಿಲ್ಲ ಅಂತೇಳಿ ಇವ್ರು ಹೇಳುವಂಥ ಸಂದರ್ಭದಲ್ಲಿ, ಮಹಿಳಾ ಮೀಸಲಾತಿ ಬಿಲ್ಲು ಇವರು ಫಸ್ಟ್ ಗೌರ್ಮೆಂಟ್ ಬಂದಂಥ ಸಂದರ್ಭದಲ್ಲಿ ನಿಜವಾದಂಥ ಇವ್ರ ಕಾಳಜಿ ಇದ್ದಿದ್ರೆ, ಇವ್ರಿಗೆ ಅಷ್ಟು ಪ್ರೀತಿ ಇದ್ದಿದ್ರೆ ಅವತ್ತು ಆ ಕೆಲಸನ ಮಾಡ್ಬೋದಾಗಿತ್ತು. ಈಗ ಅದನ್ನು ಯಾಕೆ ತೊಗೊಂಬಂದಿದ್ದಾರೆ ಅಂತಂದರೆ, ಮಹಿಳೆಯರ ಓಟ್ಗಳನ್ನು ತಗೊಳ್ಳಿಕ್ಕೆ ಓಟ್ ಬ್ಯಾಂಕ್ ಮಾಡ್ಕೊಳ್ಳಿಕ್ಕೆ ಬಂದವರು. ಆದರೆ ಇವರ ತಂತ್ರಗಾರಿಕೆ ಇಡೀ ದೇಶದ ಮಹಿಳೆಯರಿಗೆ ಗೊತ್ತಿದೆ. ಯಾಕೆ ಆ ಮಾತನ್ನು ಹೇಳ್ತೀನಿ ಅಂತಂದರೆ, ಅಧ್ಯಕ್ಷರು ಮಾತಾಡೋಂಥ ಸಂದರ್ಭದಲ್ಲಿ ಹೇಳಿದ್ರು, ಮಣಿಪುರದಲ್ಲಿ ಹೆಣ್ಣುಮಕ್ಕಳನ್ನು ಅವರ ನಡೆಸ್ಕೊಂಡಂಥ ರೀತಿ, ಅವರ ಸರ್ಕಾರ ಇರುವಂಥ ಕಡೆ ಆ ಹೆಣ್ಣುಮಕ್ಕಳನ್ನು ಅವ್ರು ಮಾಡಿರೋಂಥ ಅವ್ರು ಕೊಟ್ಟಿರೋಂಥ ಗೌರವ ಎಲ್ಲವೂ ಕೂಡ ನಮಗೆ ಗೊತ್ತಿದೆ. ಹಂಗಾಗಿ ಇಡೀ ರಾಜ್ಯದ ಮಹಿಳೆಯರಿಗೆ ಮತ್ತು ಎಲ್ಲರಿಗೂ ಕೂಡ ನಾವು ಹೇಳ್ತೇವೆ, ಇವರು ಎಂದೂ ಕೂಡ ಮನಸ್ಮೃತಿಯ ಸಿದ್ಧಾಂತವನ್ನು ಜಾರಿ ಮಾಡೋಂಥವ್ರು. ಇವರು ಹೇಳೋಂಥದ್ದು ಬಹುಶಃ BJP ಹೆಣ್ಮಕ್ಳು ಅದು ಹೆಂಗೆ ಅವ್ರನ್ನ ಒಪ್ಕೊಂಡವರು ನಮ್ಗೆ ಅದು ಅರ್ಥ ಆಗ್ತಿಲ್ಲ. ಯಾಕೆ ಆ ಮಾತನ್ನು ಹೇಳ್ತೀವಿ ಅಂತಂದರೆ, ಸಂವಿಧಾನವನ್ನು ಅವರು ಕಡಿತಗೊಳಿಸಿಕೊಟ್ಟು ಒಟ್ಟಿರೋಂಥದ್ದು ಸಂವಿಧಾನವನ್ನು ತಗೊಂಡೋಗಿ ಇವತ್ತು ಫ್ರಿಡ್ಜಲ್ಲಿಟ್ಟವ್ರೆ, ಫ್ರಿಡ್ಜಲ್ಲಿ ಇಟ್ಬಿಟ್ಟು ಇಡೀ ದೇಶದ ಜನಕ್ಕೆ ಯಾಮಾರಿಸ್ತಾ ಇದ್ದಾರೆ. ಇವತ್ತು ಅವ್ರಿಗೆ ಯಾರಿಗೂ ಕೂಡ ನನಗೆ ಇದು ಬೇಕಾಗಿಲ್ಲ. ಇವತ್ತು ಸಂವಿಧಾನಬದ್ಧವಾದಂಥ ಮಹಿಳೆಯರಿಗಿರಬೇಕಾಗಿರುವಂಥ ಹಕ್ಕುಗಳನ್ನು ಜಾರಿ ಮಾಡಲಿಕ್ಕೆ ಅವ್ರು ತಯಾರಿಲ್ಲ. ಈಗ ಅವ್ರ ಕಂಟಕ ಆಗಿರೋಂಥದ್ದೇ ಈ ಸಂವಿಧಾನ. ಸೊ ಆ ಸಂವಿಧಾನದ ಅಲ್ಲು ಬಾಯಿ ಎಲ್ಲವನ್ನು ಕಿತ್ತರೆ ಸರಿ ಹೋಗ್ತದೆ ಅನ್ನೋಂಥ ಕಾರಣಕ್ಕೋಸ್ಕರ ಇವತ್ತು ಅದನ್ನು ಮಾಡಲಿಕ್ಕೆ ಕೊಟ್ಟಿದ್ದಾರೆ. ಇವತ್ತು ಅಣ್ಣ ಹೇಳ್ದಂಗೆ ರಿಸರ್ವೇಷನನ್ನು ಎತ್ತು ಕಟ್ತಾರಂಥದ್ದು, ರಿಸರ್ವೇಷನ್ ಕಾನ್ಸೆಪ್ಟು ಯಾವುದೋ ಇನ್ನೊಂದು ಜಾತಿಗೆ ಶೋಷಣೆ ಮಾಡಿ ಇನ್ನೊಂದು ಜಾತಿಗೆ ಉದ್ಯೋಗ ಸಿಗದಂಗೆ ಅವಕಾಶಗಳು ಸಿಗದಂಗೆ ಈ ಜಾತಿಗೆ ಕೊಡಬೇಕು ಅನ್ನೋಂಥ ಉದ್ದೇಶಕ್ಕೆ ಬಂದಿದ್ದಲ್ಲ. ರಿಸರ್ವೇಷನ್ ಬಂದಂಥವದೇ ಇವತ್ತು ತುಳಿತಕ್ಕೊಳಗಾದಂಥ ಅನ್ಯಾಯಕ್ಕೊಳಗಾದಂಥ ಶತಮಾನಗಳಿಂದ ಕೂಡ ಪ್ರಾಣಿಗಳಿಗಿಂತೂ ಕೀಳವಾಗಿ ನೋಡ್ತಿದ್ದಂಥ ಮನುಷ್ಯರನ್ನ ನೋಡ್ತಾ ಇದ್ದಂಥ ಸಂದರ್ಭದಲ್ಲಿ ಅವರು ಕೂಡ ಎಲ್ಲ ರೀತಿಯಲ್ಲೂ ಕೂಡ ಅಧಿಕಾರಕ್ಕೆ ಬರಬೇಕು ಅಂತೇಳಿ ಕೊಟ್ಟಂಥವ್ರು. ಆದರೆ ಇವತ್ತು ವಲಿರ್ಕ ಮಾದಿಗ್ರಕ ವಡ್ರಕ ಅಥವಾ ಬ್ಯಾಡ್ರಕ ಇವ್ರಿಗೆಲ್ಲರಿಗೂ ಕೊಟ್ಟಿರೋಂಥ ರಿಸರ್ವೇಷನ್ ನಿಂತಲೇ ಒಕ್ಕಲಿಗರಲ್ಲಿ ಹುಟ್ಟಿರೋಂಥವ್ರಿಗೆ ಉದ್ಯೋಗ ಸಿಗ್ದಿದ್ದು, ಕುರುಬರಾಗಿ ಹುಟ್ಟಿದ್ದು ಉದ್ಯೋಗ ಸಿಗ್ದಿದ್ದು, ಲಿಂಗಾಯತರಾಗಿ ಹುಟ್ಟಿದ್ದು ಸಿಗ್ದಿದ್ದು ಅಂತ ಹೇಳ್ತಾರೆ. ಅಲ್ಲ ಸರ್, ಯಾರೆಲ್ಲರೂ ಇದ್ದಾರೆ ಅವ್ರೆಲ್ಲರಿಗೂ ಉದ್ಯೋಗ ಸೃಷ್ಟಿಯಾಗಿದ್ದಿದ್ರೆ, ಎಲ್ಲರಿಗೂ ಕೂಡ ಉದ್ಯೋಗ ಸಿಕ್ಕಿದ್ದಿದ್ರೆ, ಇವರೇ ಹೇಳಿದಂಥ ರೀತಿಯಲ್ಲಿ ವರ್ಷಕ್ಕೆ 2 ಕೋಟಿ ಉದ್ಯೋಗ ಅಧಿಕಾರಕ್ಕೆ ಬಂದು 10 ವರ್ಷ ಆಯಿತು, ವರ್ಷಕ್ಕೆ 2 ಕೋಟಿ ಅಂದರೆ 20 ಕೋಟಿ ಉದ್ಯೋಗ ಆಗಬೇಕಾಗಿತ್ತು. 20 ಕೋಟಿ ಉದ್ಯೋಗ ಸಿಕ್ಕಿದ್ರೆ ಈ ದೇಶದಲ್ಲಿ ನಿರುದ್ಯೋಗ ಎಲ್ಲಿರ್ತಿತ್ತು, ದರಿದ್ರ ಎಲ್ಲಿರ್ತಿತ್ತು, ಹಸಿವು ಎಲ್ಲಿರ್ತಿತ್ತು? ಇದ್ರ ಬಗ್ಗೆ ಯಾಕೆ ನೀವು ಮನ್ ಕಿ ಬಾತಲ್ಲಿ ಮಾತಾಡಲಿಲ್ಲ? ಈ ದೇಶದ ಪ್ರಧಾನಮಂತ್ರಿಗಳು ಎಷ್ಟು ದೂರ ನೀವು ಬಬ್ಬೆ ಹೊಡ್ಕೊಂಡು ಓಡಾಡಿದ್ರಿ? ಸುಸ್ ಬ್ಯಾಂಕಲ್ಲಿ ದುಡ್ಡಿಟ್ಬಿಟ್ಟಿದ್ದೀವಿ ತಂದ್ಬಿಡ್ತೀವಿ ಅಂತೇಳಿ ಇವ್ಯಾವುದನ್ನು ಕೂಡ ಇವತ್ತು ಅವ್ರು ಮಾಡಿಲ್ಲ. ಸೊ ಹಂಗಾಗಿ ಅದನ್ನು ಯಾವ್ದನ್ನು ಮಾಡ್ದೇನೆ, ಇವತ್ತು ಇವ್ರು ಕೊಟ್ಟಿರೋಂಥ ರಿಸರ್ವೇಷನ್ನಿಂದ ನಮ್ಗೆ ಉದ್ಯೋಗ ಸಿಗ್ತಾ ಇಲ್ಲ ಅಂತೇಳಿ ನೀವು ಬ್ರಾಹ್ಮಣರಿಗೂ ರಿಸರ್ವೇಷನ್ ಕೊಡಬೇಕು, ಒಕ್ಕಲಿಗರಿಗೂ ರಿಸರ್ವೇಷನ್ ಕೊಡಬೇಕು, ಲಿಂಗಾಯತರಿಗೂ ರಿಸರ್ವೇಷನ್ ಕೊಡಬೇಕು ಅಂದರೆ ಆಯಿತು, ರಿಸರ್ವೇಷನ್ ಕೊಟ್ಟಿದ್ರಿಂದ ಅದರಲ್ಲಿ ಇರುವಂಥ ಎಲ್ಲ ಯುವಕರಿಗೂ ಉದ್ಯೋಗ ಕೊಡಲಿಕ್ಕಾಗ್ತದ? ಹೆಂಗೆ ಹಂಚಿಕೆ ಮಾಡ್ತೀರಿ? 8% ಕೊಟ್ಟಿರೋಂಥದ್ದು ಇನ್ನು ಉಳಿದಂಥವ್ರನ್ನೆಲ್ಲ ಕೂಡ ಯಾಕೆ ಸಮಗ್ರವಾಗಿ ಸಿಗ್ಲಿಕ್ಕಾಗಿಲ್ಲ ಬೇರೆ ವರ್ಗಗಳಿಗೆ? ಅಂದರೆ ಇದರ ತಂತ್ರಗಾರಿಕೆಯನ್ನು ದಯವಿಟ್ಟು ಬೇರೆ ವರ್ಗಗಳಲ್ಲಿರುವಂಥವ್ರು ಕೂಡ ನೀವು ಅರ್ಥ ಮಾಡ್ಕೋಬೇಕು. ಇವರ ರಾಜಕಾರಣ ಹೆಂಗಿರ್ತದೆ ಅಂದರೆ ಒಬ್ಬರ ಮೇಲೆ ಒಬ್ಬರನ್ನ ಎತ್ಕಟ್ಟುವಂಥ ರಾಜಕಾರಣ. ನಾನು ಇವತ್ತು ಕೂಡ ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ, ಈ ದೇಶದಲ್ಲಿ BJP ಸಾಬ್ರ ಟಾರ್ಗೆಟ್ ಅಲ್ಲ. ಈ ದೇಶದ ಹಿಂದುಳಿದಂಥ ವರ್ಗಗಳು, ಶೋಷಿತ ವರ್ಗಗಳು, ದಲಿತರೇ ಇವ್ರಿಗೆ ಟಾರ್ಗೆಟು. ಯಾಕೆ ಮಾತನ್ನು ಹೇಳ್ತೀನಿ ಅಂತಂದರೆ, ದಲಿತರು ಇವತ್ತು ವಿದ್ಯಾವಂತರಾಗಿದ್ದಾರೆ, ರಾಜಕಾರಣ ಮಾಡ್ತಾ ಇದ್ದಾರೆ, ಅಧಿಕಾರಿಗಳಾಗ್ತಾ ಇದ್ದಾರೆ,
ಐಎಎಸ್ ಆಫೀಸರ್ ಆಗ್ತಾ ಇದಾರೆ, ಕೆಎಎಸ್ ಆಫೀಸರ್ ಆಗ್ತಾ ಇದಾರೆ, ಇದು ಇವ್ರ ಕೈಯಾಗಿ ತಡ್ಕೊಳಕ್ ಆಗ್ತಾ ಇಲ್ಲ. ಸೊ ಇವತ್ತು ಅದನ್ನ ಮಾತಾಡ್ಲಿಕ್ಕೆ ಧೈರ್ಯ ಇಲ್ದಿರ್ಕ ನಾನು ಇವತ್ತ ಸಾಬ್ರ ಮೇಲೆ ಎತ್ಕಟ್ಟಿ ಅದ್ರ ಒಳಗಡೆ ಇವತ್ತು ಸಂವಿಧಾನದ ಒಳಗಡೆ ಇವೆಲ್ಲವನ್ನು ಕೂಡ ಕಡಿತ ಮಾಡ್ತಾ ಬರ್ತಾ ಇದಾರೆ. ಇವತ್ತು ಅದಕ್ಕಾಗಿನೇ ಲಿಂಗಾಯತರನ್ನ ಮತ್ತು ಒಕ್ಕಲಿಗರನ್ನ ಬೇರೆ ಬೇರೆ ಜಾತಿಗಳನ್ನ ಎತ್ಕಟ್ಲಿ ಕೊಟ್ಟಿರೋಂಥದ್ದು ಎಷ್ಟು ನಾಚಿಗೇಡಿನ ಸಂಗತಿ ಸರ್. ಮಂಡ್ಯದಲ್ಲಿ ಬರ್ತಾರೆ ಇವತ್ತು ಏನಾದರೂ ಕೂಡ ಒಕ್ಕಲಿಗರ ಸ್ವಾಮೀಜಿ ಸ್ಪಷ್ಟತೆ ಕೊಡದೇ ಇದ್ದಿದ್ರೆ ಅಲ್ಲಿ ಬೆಂಕಿ ಹಚ್ಚೋರು ಇವರು. ಟಿಪ್ಪು ಸುಲ್ತಾನ್ ಎಲ್ಲ ಮಾಡಿರ್ತಾನೆ ಅಂತ ಹಂಗಾದ್ರೆ ಇರ್ಬೇಕಲ್ಲಪ್ಪ, ಶ್ರೀರಂಗಪಟ್ಟಣದಲ್ಲಿ ಸಾಬ್ರು ಜಾಸ್ತಿ ಇರ್ಬೇಕಿತ್ತಲ್ಲಪ್ಪ, ಮಂಡ್ಯದಲ್ಲಿ ಸಾಬ್ರು ಜಾಸ್ತಿ ಇರ್ಬೇಕಾಗಿತ್ತಲ್ಲ. ಇವತ್ತು ಆ ದೊರೆಗಳೆಲ್ಲ ಆಳಿದ ಕಡೆ. ಸೊ ಯಾರಿಗೆ ಹೇಳ್ತೀರಿ ನೀವು, ಯಾರಿಗೂ ಗೊತ್ತಿಲ್ದಿರ್ತೀರಂತ ಮೂರ್ಖರಲ್ಲ. ನಾವು ಇವತ್ತು ಹೇಳ್ತಾ ಇದ್ದೀವಿ ಬಿ ಜೆ ಪಿಯ ತಂತ್ರಗಾರಿಕೆನ, ಬಿ ಜೆ ಪಿ ಉದ್ದೇಶವನ್ನು ನೀವು ಅರ್ಥ ಮಾಡ್ಕೋಬೇಕು. ಈ ದೇಶದ ಬಂಡವಾಳಶಾಹಿಗಳನ್ನ ಕಾಪಾಡಲಿಕ್ಕೆ ರಕ್ಷಣೆ ಮಾಡ್ಲಿಕ್ಕೆ ಅಷ್ಟೇ ಅವ್ರು ಇರೋಂಥದ್ದು. ಹಣ ಇಲ್ಲ ಅಂತ ಹೇಳ್ತಾರೆ, ನೀವು ಅಂಕಿಅಂಶಗಳು ಕೊಡ್ರಿ, ನೀವು ಗ್ಯಾರಂಟಿಗಳು ಕೊಟ್ರಿ, ನಿಮ್ಮ ಪ್ರಣಾಳಿಕೆನಲ್ಲಿ ನೀವು 5 ವರ್ಷದಲ್ಲಿ 9 ವರ್ಷದಲ್ಲಿ 10 ವರ್ಷದಲ್ಲಿ ಒಂದೇ ಒಂದು ಗ್ಯಾರಂಟಿಯನ್ನು ಕೂಡ ನೀವು ಜಾರಿ ಮಾಡಲಿಲ್ಲ. ಅದ್ರ ಬಗ್ಗೆ ನೀವು ಮಾತಾಡ್ಬೇಕಲ್ಲ, ಅದ್ರ ಬಗ್ಗೆ ನೀವು ಉತ್ತರ ಕೊಡ್ಬೇಕಲ್ಲ. ಅದನ್ನ ಹೇಳೋದನ್ನ ಬಿಟ್ಟು ರಿಸರ್ವೇಷನ್ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಮೊನ್ನೆ ಲಾಸ್ಟ್ ಬಿಜೆಪಿ ಗೌರ್ಮೆಂಟ್ ಹೋಗುವಂತ ಸಂದರ್ಭದಲ್ಲಿ ಇವತ್ತು ಅವರು ಒಂದು ವರದಿಯನ್ನ ಕೊಟ್ಟಂತವ್ರನ್ನ ನಾವು ಜಾರಿ ಮಾಡಿಬಿಡ್ತೀವಿ, ನಮ್ಮ ಸರ್ಕಾರ ಜಾರಿ ಮಾಡಿಬಿಡ್ತು ಅಂತ ಶ್ರೀರಾಮುಲು ಬಬ್ಬೆ ಹೊಡೆದ್ರು, ಬೊಮ್ಮಯ್ಯವ್ರಿಗೆ ಸನ್ಮಾನನೂ ಮಾಡಿಬಿಟ್ರು. ಯಾಕೆ ಇವರು ಮೋದಿ ಸರ್ಕಾರ ಒಪ್ಕೊಳ್ಳಿಲ್ಲ, ಯಾಕಪ್ಪ ವಾಪಸ್ ಕಳಿಸಿದ್ರು? ಅದ್ರ ಬಗ್ಗೆ ಏನು ಹೇಳಿಕೆ ಹೇಳಿಲ್ವಲ್ಲ ಇವ್ರು ಹಿಂದುಳಿದಂಥ ಜಾತಿಗಳಲ್ಲಿ ಮುಖಂಡರುಗಳು. ಯಾಕೆ ಇವತ್ತು ಶ್ರೀರಾಮುಲು ಮಾತಾಡ್ತಿಲ್ಲ, ಯಾಕೆ ಈಶ್ವರಪ್ಪ ಮಾತಾಡ್ತಿಲ್ಲ, ಯಾಕೆ ಹಿಂದುಳಿದಂಥ ಸಮುದಾಯಗಳಿಂದ ಬಂದಿರುವಂಥ ಬಿಜೆಪಿ ಮುಖಂಡರು ಮಾತಾಡ್ತಿಲ್ಲ, ಮಹಿಳಾ ಸಂಘಟನೆ ಮಹಿಳೆಯರು ಯಾಕೆ ಇವತ್ತು ಮಹಿಳಾ ಮೋರ್ಚಾದ ಹೆಣ್ಮಕ್ಳು ಯಾಕೆ ಮಾತಾಡ್ತಿಲ್ಲ, ಇವೆಲ್ಲವೂ ಕೂಡ ಇದ್ದಾವೆ. ಹಂಗಾಗಿ ಬಂಧುಗಳೇ, ನಾವು ಇಡೀ ಜಿಲ್ಲೆಯ ಶೋಷಿತ ವರ್ಗಗಳ ಮತ್ತು ಮಹಿಳೆಯರ ತುಳಿತಕ್ಕೊಳಗಾದಂಥವ್ರೆಲ್ಲರನ್ನೂ ಕೂಡ ನಾವು ಇವತ್ತು ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ, ಏನಾದರೂ ಈ ದೇಶಕ್ಕೆ ಇವತ್ತು ನಾವು ಬಿ ಜೆ ಪಿ ಗೌರ್ಮೆಂಟನ್ನು ಓಡಿಸದೇ ಇದ್ರೆ, ಬಿ ಜೆ ಪಿಯನ್ನು ದೂರ ಹಿಡದೇ ಇದ್ರೆ ಈ ದೇಶಕ್ಕೆ ಉಳಿಗಾಲ ಇಲ್ಲ. ಅವತ್ತು ಸ್ವಾತಂತ್ರ್ಯ ಬೇಕು ಅಂತೇಳಿ ಏನು ಚಳವಳಿ ನಡೆದಿದೆ, ಆ ರೀತಿಯಲ್ಲಿ ಇವತ್ತು ಆ ಸಂವಿಧಾನ ಉಳಿಸ್ಲಿಕ್ಕೋಸ್ಕರಾಗಿ, ಈ ದೇಶದ ಪ್ರಜಾಪ್ರಭುತ್ವವನ್ನು ಉಳಿಸ್ಲಿಕ್ಕೋಸ್ಕರಾಗಿ, ಈ ದೇಶವನ್ನು ಉಳಿಸ್ಲಿಕ್ಕೋಸ್ಕರಾಗಿ ಏನು ಲಕ್ಷಾಂತರ ಜನ ಸಾವಿರಾರು ಜನ ತಮ್ಮ ಪ್ರಾಣಗಳನ್ನು ಬಲಿ ಕೊಟ್ಟರು, ಆ ರೀತಿಯಲ್ಲಿ ಇವತ್ತು ಯುವಕರು ಕೂಡ ಅರ್ಥ ಮಾಡ್ಕೋಬೇಕು. ಯುವಕರಿಗೆ ಇವ್ರು ಯಾರೂ ಕೂಡ ಆದರ್ಶ ಆಗಬಾರ್ದು. ಅಮಿತ್ ಶಾ ಮಗನು ಬಿಸ್ನೆಸ್ ಮಾಡೋಂಥದ್ದು ಇವತ್ತು ಯುರೋಪ್ ಕಂಟ್ರಿಗಳಲ್ಲಿ, ಮುಸ್ಲಿಂ ಕಂಟ್ರಿಗಳಲ್ಲಿ ಅವ್ರ ಬಿಸ್ನೆಸ್ ಇರೋಂಥದ್ದು. ಅದರ ಬಗ್ಗೆ ಇವತ್ತು ಈ ದೇಶದ ಹೋಮ್ ಮಿನಿಸ್ಟರ್ ಮಾತಾಡಲ್ಲ, ಇಲ್ಲಿರೋಂಥ ಹುಡುಗರಿಗೆ ಎತ್ಕಡ್ತಾರೆ, ಸಾಬ್ರ ಹುಡುಗರ ಕಾನೂನು ಹಿಂದೆ ಹುಡುಗರಂತ ಹುಡುಗರ್ಗೆ ಹೊಡೆದಾಡ್ಕೊಳ್ಳಿಕ್ಕೆ. ಈ ದೇಶದಲ್ಲಿ ಇವತ್ತು ಜೈಲಲ್ಲಿದ್ದಾರೆ, ಗೌರಿಯನ್ನ ಕೊಲೆ ಮಾಡಿದವರಿಂದ ಹಿಡ್ಕೊಂಡು, ಪಲ್ಸಾರನ್ನ ಕೊಲೆ ಮಾಡಿದವರಿಂದ ಹಿಡ್ಕೊಂಡು, ಕಲಬುರಗಿನ ಕೊಲೆ ಮಾಡಿದವರಿಂದ ಹಿಡ್ಕೊಂಡು, ಎಲ್ಲ ಹಿಂದುಳಿದಂಥ ಜಾತಿಯ ಹುಡುಗರುಗಳು ಮನೆ ಇವತ್ತು ಜೈಲಲ್ಲಿದ್ದಾರೆ. ಅವರಿಗೆ ಇವತ್ತು ನೀವು ಉಚ್ಚರಿಸಿದ್ರಿ ಚೈತ್ರ ಅಂತ ಒಬ್ಬ ಹೆಣ್ಮಗಳಿಗೆ, ಇವ್ರಿಗೆಲ್ರಿಗೂ ಕೂಡ ನಾನು ಆ ಜಾತಿ ಧರ್ಮದ ಅಫೀಮನ್ನು ಹಬ್ಬಿಸಿ ಇವತ್ತು ಆ ಯುವಕರಲ್ಲೆಲ್ಲ ಬದುಕಿ ಬಾಳ್ಬೇಕಾಗಿರೋಂಥವ್ರನ್ನ ಜಾತಿ ಧರ್ಮದ ಗಲಾಟೆಗಳಲ್ಲಿ ಇವತ್ತು ನೀವು ಈ ದೇಶದಲ್ಲಿ ಜೈಲಲ್ಲಿಟ್ಟಿದ್ದೀರಿ. ಈ ದೇಶದ ಯುವಕರು ಇವತ್ತು ಹೋರಾಟ ಮಾಡಬೇಕಾಗಿದ್ದು, ನಿಮ್ಗೆ ಆದರ್ಶ ಆಗಬೇಕಾಗಿದ್ದು, 23 ವರ್ಷಕ್ಕೆ ತನ್ನ ಪ್ರಾಣನ ಕೊಟ್ಟಂಥ ಭಗತ್ ಸಿಂಗ್ ಆದರ್ಶ ಆಗಬೇಕಾಗಿತ್ತು, ರಾಜ್ಗುರು ಆದರ್ಶ ಆಗಬೇಕಾಗಿತ್ತು, ಸುಖದೇವ ಆದರ್ಶ ಆಗಬೇಕಾಗಿತ್ತು, ಕುವೆಂಪು ಆದರ್ಶ ಆಗಬೇಕಾಗಿತ್ತು, ಕನಕದಾಸರ ಆದರ್ಶ ಆಗಬೇಕಾಗಿತ್ತು. ಆದರೆ ಇವತ್ತು ಇವರಿಗೆ ಈ ಥರದವ್ರು ಇವತ್ತು ಆದರ್ಶ ಆಗಿ ಇಡೀ ಯುವಕರನ್ನು ದಿಕ್ತಪ್ಪಿಸುವಂಥ ಕೆಲಸ ಮಾಡ್ತಾಯಿದ್ರೆ, ದೇಶವನ್ನು ಒಡೆಯುವಂಥ ಕೆಲಸ ಮಾಡ್ತಾಯಿದ್ರೆ, ಅತಿ ಭ್ರಷ್ಟರು ಅಂತಂದರೆ ಇವತ್ತು ಬಿ ಜೆ ಪಿ ಸರ್ಕಾರ ಅನ್ನೋಂಥದ್ದು ಇಡೀ ದೇಶಕ್ಕೆ ಗೊತ್ತಾಗಿದೆ. ಇವತ್ತು ಆ ಬಾಂಡ್ ವ್ಯವಹಾರದಲ್ಲಿ ಕೂಡ ಇವತ್ತೆಲ್ಲ ಕೂಡ ನಮ್ಗೆ ಗೊತ್ತಾಗ್ತಾ ಇದೆ. ಅದಕ್ಕಾಗಿ ದಯವಿಟ್ಟು ಈ ದೇಶ ಉಳಿಬೇಕು ಅಂತಂದರೆ ಇವತ್ತು ಬಿ ಜೆ ಪಿಯನ್ನು ಸೋಲಿಸ್ಲಿಕ್ಕೆ ನೀವೆಲ್ಲರೂ ಕೂಡ ನನಗೆ ಇಡೀ ಜಿಲ್ಲೆಯ ಜನ ಕೆಲಸ ಮಾಡಬೇಕು ಅನ್ನೋಂಥದ್ದನ್ನು ನಮ್ಮ ಮುಖಾಂತರ ವಿನಂತಿ ಮಾಡ್ತೀವಿ ಬಂಧುಗಳು.